भरतस्य अर्थेषु अभिज्ञस्वराट् तेने ब्रह्मसदा हरि उत्यन्तियं सूर्यः तेने वरुणा यथा विनिमयः यत्र त्रिसर्गो मृषा नाम्नास्येन सदा निरस्तभोगं धीमहि। कल्पयेत् आत्मनः यावत् आभासम् इदम् ईश्वरः द्वैतं तावत् न विरमेत्। द्वैत होगि अद्वैत भाव बरबेकु अंत हेळ्तारे। इनि द्वैत अंदरे एनु? ओंदल्ल एरडु, एरडु अंदरे भ्रमे। अद्वैत अंदरे नम्म ज्ञान मत्तु अर्थ एरडु ओंदागिरबेकु। ज्ञानवु सत्य, ई पुस्तक अंत ज्ञान बंतु। ಆ ಜ್ಞಾನವೂ ಇದೆ, ಜ್ಞಾನಕ್ಕೆ ವಿಷಯದ ಪುಸ್ತಕವೂ ಇದೆ. ಈ ಜ್ಞಾನಕ್ಕೂ ವಿಷಯಕ್ಕೂ ಒಂದು ಐಕ್ಯ ಬರಬೇಕು, ಒಂದೇ ರೀತಿ ಇರಬೇಕು. ಆ ವಿಷಯ ಮತ್ತು ಜ್ಞಾನಕ್ಕೆ ಸಾಮರಸ್ಯ ಇದ್ದರೆ ಅದು ಯಥಾರ್ಥ ಜ್ಞಾನ. ಅದನ್ನು ಅದ್ವೈತ ಅಂತ. ದ್ವೈತ ಈ ಪ್ರಚಲಿತವಾದ ಅರ್ಥವೇ ಆಗಬೇಕಾಗಿಲ್ಲ. ದ್ವೈತ ಅಂದರೆ ಏನು ಉಂಟು ಅದಕ್ಕಿಂತ ವಿಪರೀತದಲ್ಲಿ ಕೊಡು, ವಿಪರೀತ ಜ್ಞಾನ. ಜ್ಞಾನ ಇದೆ, ವಿಷಯ ಇಲ್ಲ, ಇದು ದ್ವೈತ. ಜ್ಞಾನ ವಿಷಯ ಎರಡಕ್ಕೂ ಸಾಮರಸ್ಯ ಬಂತು, ಅದು ಅದ್ವೈತ. ಅದ್ವೈತ ಅಂದರೆ ಯಥಾರ್ಥ ಜ್ಞಾನ, ದ್ವೈತ ಅಂದರೆ ಭ್ರಾಂತಿ. ಇದು ಇದೊಂದು ಬೇರೆ ಅರ್ಥ. ಲೋಕದಲ್ಲಿ ದ್ವೈತ ಅಂದರೆ ಜೀವ ಪರಮಾತ್ಮನಿಗೆ ಭೇದ, ಅದ್ವೈತ ಅಂದರೆ ಐಕ್ಯ. ಆ ಅದ್ವೈತ ಬೇಡ, ದ್ವೈತ ಬೇಕು. ಯಾಕೆಂದರೆ ಅಲ್ಲಿ ಕಾಟಕೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ, ಪುರುಷ್ಠ ಅನ್ಯೇನೇವ ಸುಜ್ಞಾನ ಪ್ರೇಷ್ಠ. ಯಾರಿಗೆ ಭೇದ ಜ್ಞಾನ ಉಂಟು ಅವನು ಹೇಳಿದ್ದರಲ್ಲಿ ಜ್ಞಾನ ಬರ್ತದೆ. ಪ್ರೋಕ್ತ ಅನ್ಯೇನೇವ ಸುಜ್ಞಾನ, ಅನ್ಯ ಅಂದರೆ ಭೇದ ಜ್ಞಾನ ಉಳ್ಳವ, ಅದೊಂದು ಬೇರೆ ಅರ್ಥ. ಇಲ್ಲಿ ಖಂಡನೆ ಮಾಡುವಾಗ, ನಿಂದೆ ಮಾಡುವಾಗ ದ್ವೈತ ಅಂದರೆ ಒಂದಲ್ಲ ಎರಡು, ವಿಷಯ ಬೇರೆ ಜ್ಞಾನ ಬೇರೆ, ಒಂದು ಸತ್ಯ ಒಂದು ಸುಳ್ಳು. ಅದ್ವೈತ ಅಂದರೆ ಜ್ಞಾನ ಮತ್ತು ವಿಷಯ ಇವುಗಳಿಗೆ ಐಕ್ಯ, ಸಾಮ್ಯ. ಜ್ಞಾನವು ಸತ್ಯ, ವಿಷಯ ಬಿಟ್ಟು ಜ್ಞಾನ ಇದ್ದರೆ ಅದು ದ್ವೈತ. ವಿಷಯಕ್ಕೂ ಅನುಗುಣವಾಗಿ ಜ್ಞಾನ ಇದ್ದರೆ, ಜ್ಞಾನಕ್ಕೆ ಅನುಗುಣವಾಗಿ ವಿಷಯ ಇದ್ದರೆ ಅದು ಅದ್ವೈತ ಎಂಬುದನ್ನು ಹೇಳ್ತಾರೆ. ಬಹುತ್ವೇನೇವ ವಸ್ತುನಾಂ ಯಥಾರ್ಥ ಜ್ಞಾನ ಮುಚ್ಚಿದೆ. ಪದಾರ್ಥಗಳೆಲ್ಲ ಅನೇಕ ಉಂಟು, ಅದನ್ನೆಲ್ಲ ಇದನ್ನು ಇದು ಅದ್ವೈತ ಜ್ಞಾನ. ಅದ್ವೈತ ಜ್ಞಾನ ಅಂದರೇನು? ಪದಾರ್ಥಗಳು ಅನೇಕ ಉಂಟು ಎಂಬ ಯಥಾರ್ಥ ಜ್ಞಾನ, ವಸ್ತುಗಳ ಭೇದ ಜ್ಞಾನ, ಇದೇ ನಿಜವಾದ ಅದ್ವೈತ. ದ್ವೈತ ಜ್ಞಾನ ತದನ್ಯಥ, ಒಂದೇ ವಸ್ತು ಇದೆ ಅನೇಕ ವಸ್ತುಗಳು ಇಲ್ಲ ಎಂಬ ಜ್ಞಾನ, ಅದು ಭ್ರಾಂತಿ. ಯಥಾಜ್ಞಾನಂ ತಥಾ ವಸ್ತು, ಯಥಾ ವಸ್ತು ತಥಾ ಮತಿ. ಜ್ಞಾನ ಇದ್ದಾಗೆ ವಸ್ತು ಇರಬೇಕು, ವಸ್ತು ಇದ್ದಾಗೆ ಜ್ಞಾನ ಇರಬೇಕು. ಜ್ಞಾನಕ್ಕೂ ವಸ್ತುವಿಗೂ ಈ ಥರದ ಐಕ್ಯ ಬರಬೇಕು, ಸಾಮರಸ್ಯ ಬರಬೇಕು. ಅದು ನೈವ ಜ್ಞಾನಾರ್ಥೆಯೋ ಭೇದ, ಜ್ಞಾನ ಒಂದು ರೀತಿ, ಅರ್ಥ ಒಂದು ರೀತಿ. ಜ್ಞಾನ ಸತ್ಯ, ವಿಷಯ ಇಲ್ಲ, ಇದು ಬೇಡ ನಮಗೆ. ನೈವ ಜ್ಞಾನಾರ್ಥೆಯೋ ಭೇದ, ಏಕತ್ವ ಭೇದ. ಜ್ಞಾನದಂತೆ ವಿಷಯ ಇರಬೇಕು, ಅದೇ ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನವೇ ಅದ್ವೈತ. ಎಲ್ಲಿಯಾದರೂ ಅದ್ವೈತ ಬೇಕು ಅಂತ ಹೇಳಿದರೆ ಯಥಾರ್ಥ ಜ್ಞಾನ ಬೇಕು ಅಂತ ಅರ್ಥ, ಹೊರತು ಇವ ಬ್ರಹ್ಮರ ಅದ್ವೈತ ಅಂತ ಅರ್ಥ ಅಲ್ಲ. ನೈವ ಜ್ಞಾನಾರ್ಥೆಯೋ ಭೇದ ತಥಾ ಏಕತ್ವ ಭೇದನಂ ಎಂಬುದಾಗಿ ಪ್ರಮಾಣ ಉಂಟು. ಆದ್ದರಿಂದ ಕಲ್ಪಯೇತ್ ಆತ್ಮನಃ ಯಾವತ್ ಆಭಾಸಂ, ಯಾರು ಈ ಆತ್ಮನಃ ಯಾವತ್ ಆಭಾಸಂ, ಈ ಜೀವನನ್ನು ಆತ್ಮನಃ ಆಭಾಸಂ ಇದಂ ಕಲ್ಪಯೇತ್ ಯಾವತ್ ಆಭಾಸಂ, ಎಷ್ಟನೇ ಶ್ಲೋಕ ಇದು?
13th chapter. ಕಲ್ಪೆಯೇತಿ ಯಾವ ಆಭಾಸ ಆತ್ಮನಃ ಜೀವನಿಗೆ ವಿಪರೀತ ಜ್ಞಾನ ಉಂಟಲ್ವೋ ಅದು ಎಲ್ಲಿಯವರೆಗೆ ಇರ್ತದೆ ಕಲ್ಪೆಯೇತ್ ಆತ್ಮನಃ ಯಾವತ್ತು ಆಭಾಸಂ ಜ್ಞಾನದಂತೆ ತೋರ್ತಾ ಇದೆ ಯಥಾರ್ಥ ಜ್ಞಾನವಿಲ್ಲ ಅದು ವಿಪರೀತ ಜ್ಞಾನ ಅದನ್ನು ಆಭಾಸ ಅಂತ ಹೆಸರು ಹೇತ್ವಾಭಾಸ ದುಷ್ಟವಾದ ಹೇತು ಹೇತು ಆಭಾಸ ಹೇತುವಿನಂತೆ ಕಾಣಿಸ್ತಾ ಇದೆ ಹಾಗೆ ದುಷ್ಟ ಕೆಟ್ಟ ಪ್ರಮಾಣವನ್ನು ಪ್ರಮಾಣ ಆಭಾಸ ಪ್ರಮಾಣದಂತೆ ಕಾಣ್ತಾ ಇದೆ ಅದರಂತೆ ಕೆಟ್ಟ ಜ್ಞಾನವನ್ನು ಆಭಾಸ ಭ್ರಾಂತಿ ಯಾವತ್ತು ಎಲ್ಲ ಎಲ್ಲಿಯವರಿಗೆ ಜೀವನಿಗೆ ಈ ಭ್ರಾಂತಿ ಆಭಾಸ ಅಂದರೆ ಭ್ರಾಂತಿ ಅದು ಎಷ್ಟರವರೆಗೆ ಇರ್ತದೋ ಅಷ್ಟರವರೆಗೆ ದ್ವೈತ ಇವು ಹೋಗುವುದಿಲ್ಲ ಆಭಾಸ ಅಂದರೆ ದ್ವೈತ ಕಾರಣವು ಅಜ್ಞಾನ ಅಜ್ಞಾನ ಎಂಬುದು ಆಭಾಸ ಎಲ್ಲಿಯವರೆಗೆ ಜೀವನದಲ್ಲಿ ಅಜ್ಞಾನ ಇರ್ತದೋ ಅಲ್ಲಿಯವರೆಗೆ ದ್ವೈತ ಅಂದರೆ ವಿಪರೀತ ಜ್ಞಾನ ಹೋಗುವುದಿಲ್ಲ ಕಲ್ಪಯೇತ್ ಆತ್ಮನಃ ಯಾವತ್ ಆಭಾಸಂ ಇದಂ ಈಶ್ವರ ಪರಮಾತ್ಮನು ಈ ಆಭಾಸ ಅಂದರೆ ಅಜ್ಞಾನ ಅದು ಆಭಾಸವಾದ್ದು ಕೆಟ್ಟದದು ದುಷ್ಟವಾದನೇ ಆಭಾಸ ಅಂತ ಕರೀತಾರೆ ಈ ಪರಮಾತ್ಮನು ಜೀವನಿಗೆ ಎಲ್ಲಿಯವರೆಗೆ ಅವನ ಆಭಾಸವಾದ ಈ ಅಜ್ಞಾನವನ್ನು ಕಲ್ಪಯೇತಿ ಅಜ್ಞಾನ ಎಲ್ಲಿಯವರೆಗೆ ಉಳಿಸ್ತಾನೋ ಅಲ್ಲಿಯವರೆಗೆ ದ್ವೈತ ದ್ವೈತ ಅಂದರೆ ಈಗ ಕೆಲವರು ಬಂದಿದ್ದಾರೆ ದ್ವೈತ ಅಂದರೆ ಭೇದ ಅಂತ ಅರ್ಥ ಅಲ್ಲ ದ್ವೈತ ಅಂದರೆ ವಿಪರೀತ ಜ್ಞಾನವು ದ್ವೈತ ಅಂತ ಹೇಗೆ ಉಂಟೋ ಅದಕ್ಕಿಂತ ವಿಪರೀತವಾಗಿ ತಿಳ್ಕೊಂಡ್ರೆ ಅದು ದ್ವೈತ ದ್ವೈತ ಅಂದರೆ ಎರಡನೇದು ಒಂದನೇದು ಅಂದರೆ ಯಥಾರ್ಥ ಅದನ್ನು ಹೇಗೆ ಉಂಟೋ ಅದಕ್ಕಿಂತ ವ್ಯತ್ಯಾಸವಾಗಿ ತಿಳಿದರೆ ಅದು ದ್ವೈತ ವಿಪರೀತ ಜ್ಞಾನ ಎಲ್ಲಿಯವರಿಗೆ ಅಜ್ಞಾನ ಇರ್ತದೋ ಅಲ್ಲಿಯವರಿಗೆ ವಿಪರೀತ ಜ್ಞಾನಕ್ಕೆ ನಿವೃತ್ತಿಯಾಗುವುದಿಲ್ಲ ಯಾವತ್ತು ಈಶ್ವರ ಆಭಾಸಂ ಕಲ್ಪಯಿತು ಎಲ್ಲಿಯವರೆಗೆ ಪರಮಾತ್ಮನು ಈ ಆಭಾಸವಾದ ಅಜ್ಞಾನವನ್ನು ಉಳಿಸ್ತಾನೋ ಅಲ್ಲಿಯವರೆಗೆ ದ್ವೈತ ಅಂದರೆ ವಿಪರೀತ ಜ್ಞಾನ ತಥೋ ಹೆಸೆ ವಿಪರ್ಯಹ ಯಾವಾಗ ಅಜ್ಞಾನ ನಾಶ ಆಗ್ತದೆ ಆವಾಗ ಯಥಾರ್ಥ ಜ್ಞಾನ ಬರ್ತದೆ ಅಂತೇಳಿ ಯಥಾರ್ಥ ಜ್ಞಾನಕ್ಕೆ ಕಾರಣ ಯಾವುದು ಅಜ್ಞಾನ ನಿವೃತ್ತಿ ಅಜ್ಞಾನ ಇರುವಷ್ಟು ಕಾಲ ನಮಗೆ ಯಥಾರ್ಥ ಜ್ಞಾನ ಇರುವುದಿಲ್ಲ ಅಂತ ಅರ್ಥ ಹೊರತು ದ್ವೈತ ಹೋಗಿ ಅದ್ವೈತ ಅಂತ ಈ ಅದ್ವೈತನ ದ್ವೈತ ಹೋಗಬೇಕು ಅಂದರೆ ವಿಪರೀತ ಜ್ಞಾನ ಹೋಗಬೇಕು ಅದ್ವೈತ ಬೇಕು ಅಂದರೆ ಯಥಾರ್ಥ ಜ್ಞಾನ ಬೇಕು ಅಂತ ಈ ಶ್ಲೋಕದ ಅರ್ಥ ಗೃಹಸ್ಥ ಅವನು ಗುರುವೃತ್ತಿ ವಿಕಲ್ಪೇನ ಅಂತ ಇಲ್ಲಿ ಏನರ್ಥ ಅಂದರೆ ಗುರುಗಳು ಗೃಹಸ್ಥರಾದವನು ಗುರುಕುಲದಲ್ಲಿ ಇರಬಹುದು ಹೊರಗೂ ಇರಬಹುದು ಅಂತ ಅರ್ಥ ಗುರುಕುಲ ವಿವಾಹ ಆದಮೇಲೆ ಗುರುಕುಲದಲ್ಲಿ ವಾಸ ಮಾಡಬಹುದು ಹೊರಗೆ ಇರಬಹುದು ಬ್ರಹ್ಮಚಾರಿ ಮಾತ್ರ ಗುರುಕುಲದಲ್ಲೇ ಇರಬೇಕು ಗುರುಗಳ ಆಜ್ಞೆ ಪಡೆದು ಗೃಹಸ್ಥರಾಗ್ಬೋದು ಗೃಹಸ್ಥರಾದ ಮೇಲೆ ಅವರ ಮನೆಯಲ್ಲಿಯೂ ಇರಬಹುದು ಗುರುಕುಲಕ್ಕೂ ಆಗಮಿಸಬಹುದು ಎರಡು ಕ್ರಮ ಇದೆ ಬ್ರಹ್ಮಚಾರಿ ಗುರುಕುಲದಲ್ಲಿ ಇರಬೇಕು ಮನೆಯಲ್ಲಿ ಇರಬಾರದು ಗುರು ಆಜ್ಞಾನರಾಧೇನ ದೂರಸ್ಥೋವ ಗೃಹ ಭವೇತ್ ಗುರುಗಳ ಆಜ್ಞೆ ಪಡೆದವನು ಗೃಹಸ್ಥನಾದವನು ಮನೆಯಲ್ಲಿ ಇರಬಹುದು ಬೇಡ ಇನ್ನೂ ಪಾಠ ಕೇಳಬೇಕು ಅಂತಿದ್ದರೆ ಗುರುಕುಲ ವಾಸವನ್ನು ಮಾಡಬಹುದು ಗೃಹಸ್ಥ ಗುರು ಆಜ್ಞಾನರುದೇನ ದೂರಸ್ಥ ಸಮೀಪಸ್ಥೋವ ಭವೇತ್ ಗೃಹಸ್ಥನಾದವನು ದೂರದಲ್ಲಿ ಇರಬಹುದು ಸಮೀಪದಲ್ಲಿಯೂ ಕೂಡ ಇರಬಹುದು ಬ್ರಹ್ಮಚಾರಿ ಗುರುಕುಲದಲ್ಲೇ ವಾಸ ಮಾಡಬೇಕು ಎಂಬುದಾಗಿ ಅದು ನೀವೆಲ್ಲ ಗೃಹಸ್ಥರು ಮನೆಗೂ ಹೋಗುವುದು ಇಲ್ಲಿ ಒಂದು ಪಾಠವನ್ನು ಕೇಳಬಹುದು ಅಗ್ನೌ ಗುರು ಆತ್ಮನಿಚ ಸರ್ವಭೂತೇಶು ಪರಮಾತ್ಮನು ಅಗ್ನಿಯಲ್ಲಿ ಗುರುಗಳಲ್ಲಿ ಆತ್ಮನಿ ತನ್ನ ಒಳಗೆ ಎಲ್ಲ ಕಡೆ ಪರಮಾತ್ಮನು ಸರ್ವ ಪ್ರಾಣಿಗಳಲ್ಲಿ ಕೂಡ ಭಗವಂತ ಭೂತೈ ಎಷ್ಟನೇ ಶ್ಲೋಕ ಅಗ್ನಿ
ಆ ಪರಮಾತ್ಮನು ತನ್ನ ಎಲ್ಲ ಸ್ಥಾನಗಳ ಜೊತೆಗೆ ಎಲ್ಲ ಕಡೆ ಸರ್ವ ಪ್ರಾಣಿಗಳಲ್ಲಿ ತನ್ನಲ್ಲಿ ಗುರುಗಳಲ್ಲಿ ಎಲ್ಲ ಕಡೆ ಪರಮಾತ್ಮನು ಪ್ರವಿಷ್ಟನಾಗಿದ್ದಾನೆ ಪ್ರವೇಶ ಇಲ್ಲ ಇಲ್ಲದವನಾಗಿದ್ದಾನೆ ಪ್ರವಿಷ್ಟ ಅಪ್ರವಿಷ್ಟ ಎಲ್ಲರ ಮನೆಗೆ ಪ್ರವೇಶವನ್ನು ಮಾಡಿದ್ದಾನೆ ಪ್ರವೇಶ ಮಾಡಿಲ್ಲ ಎರಡೂ ಇದೆ ಅಂತ ಏನರ್ಥ ಇದಕ್ಕೆ ಅಂತ ಹೇಳಿದರೆ ಅದು ಪರಮಾತ್ಮನ ಎರಡು ರೂಪ ಇದೆ ಒಂದು ಸರ್ವಗತ ರೂಪ ಸರ್ವಗತ ಪ್ರವೇಶ ಮಾಡಲಿಕ್ಕಿಲ್ಲ ಎಲ್ಲ ಕಡೆ ಇದೆ ಚಿಕ್ಕವರಾದರೆ ಮನೆಯೊಳಗೆ ಹೋಗುವುದು ಎಲ್ಲ ಕಡೆಯಿಂದ ಪರಮಾತ್ಮನಿಗೆ ಪ್ರವೇಶವೂ ಇಲ್ಲ ಸಣ್ಣ ರೂಪದಿಂದ ನಮ್ಮೊಳಗೆ ಪ್ರವೇಶವೂ ಮಾಡ್ತಾನೆ ಅಂತರ್ಯಾಮಿಯಾಗಿ ವ್ಯಾಪಕ ರೂಪದಿಂದ ಸರ್ವಗತನಾಗಿದ್ದಾನೆ ಪ್ರವಿಷ್ಟ ಮತ್ತು ಅಪ್ರವಿಷ್ಟ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಅಪ್ರವಿಷ್ಟ ಸರ್ವಗತಃ ಪ್ರವಿಷ್ಟಸ್ತು ಅನುರೂಪವಾನ್ ಆವಾವ ವಸ್ತುಗಳಿಗೆ ಅದಕ್ಕೆ ಬೇಕಾದ ರೂಪ ಗೋಡೆಯಲ್ಲಿರುವ ಪರಮಾತ್ಮ ಗೋಡೆಯ ರೂಪವನ್ನೇ ಧರಿಸಿದ್ದಾನೆ ಗೋಡೆಯ ರೂಪದಲ್ಲಿ ದೇವರಿದ್ದರಿಂದಲೇ ಗೋಡೆಗೆ ಆಕಾರ ಬಂದಿದೆ ಆ ಪರಮಾಣುಗಳೆಲ್ಲ ಆ ರೀತಿ ಒಟ್ಟು ಸೇರಬೇಕಾಗಿದ್ದರೆ ಅದೇ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ ಅನುರೂಪವಾನ್ ಆವಾವ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿ ಅದೇ ಆಕಾರದಲ್ಲಿ ಪರಮಾತ್ಮ ಇದ್ದಾನೆ ಈ ಶರೀರದಲ್ಲಿ ಇದೇ ಆಕಾರದಲ್ಲಿ ಅನ್ನಮಯ ರೂಪಿಯಾದ ಪರಮಾತ್ಮ ಇದ್ದಾನೆ ಅನ್ನಮಯ ರೂಪಿಯಾದ ಪರಮಾತ್ಮ ನಮ್ಮ ಶರೀರ ಹೇಗುಂಟೋ ಅದೇ ಆಕಾರ ಅನುರೂಪವಾನ್ ಅಲ್ಲಲ್ಲಿಗೆ ಬೇಕಾದ ಆ ಪದಾರ್ಥಗಳ ಆಕಾರಕ್ಕೆ ಸರಿಯಾದ ರೂಪವನ್ನು ಧರಿಸಿಕೊಂಡು ಅವನು ಒಂದು ರೂಪದಿಂದ ಒಳಗೆ ಪ್ರವೇಶ ಮಾಡ್ತಾನೆ ವ್ಯಾಪಕನಾಗಿ ಎಲ್ಲ ಕಡೆ ಇದ್ದಾನೆ ಅಪ್ರವಿಷ್ಟ ಹೊರಗೆ ಇದ್ದಾನೆ ಹೀಗಾಗಿ ಪ್ರವಿಷ್ಟಶ್ಚ ಅಪ್ರವಿಷ್ಟ ಸರ್ವಗತಃ ಪ್ರವಿಷ್ಟಸ್ತು ಅನುರೂಪವಾನ್ ಆವಾ ಪದಾರ್ಥಗಳ ಆಕಾರಕ್ಕೆ ಸರಿಯಾಗಿ ರೂಪ ಧರಿಸಿಕೊಂಡು ಪ್ರವೇಶ ಮಾಡಿದ್ದಾನೆ ಏವಂ ದ್ವಿರೂಪೋ ಭಗವಾನ್ ಹರಿರೇಕೋ ಜನಾರ್ದನ ಒಬ್ಬನೇ ಒಂದು ವ್ಯಾಪಕ ರೂಪ ಒಂದು ಅಂತರ್ಯಾಮಿ ರೂಪ ಒಂದು ನಮ್ಮ ಒಳಗೆ ಪ್ರವೇಶ ಒಂದು ಹೊರಗೆ ವ್ಯಾಪಿಸಿದ್ದಾನೆ ಎಂಬುದಾಗಿ ಭಗವಂತನ ಎರಡು ರೂಪವನ್ನು ಇಟ್ಟುಕೊಂಡು ಪ್ರವಿಷ್ಟವನಾಗಿದ್ದಾನೆ ಅಪ್ರವಿಷ್ಟವನಾಗಿದ್ದಾನೆ ಪ್ರವೇಶ ಇದೆ ಪ್ರವೇಶ ಇಲ್ಲ ಆತ್ಮನಿ ಅಗ್ನಿ ಸಮಾರೋಹ್ಯ ಸನ್ಯಸ್ಯ ಅಹಂ ಮಮಾತ್ಮದ ಕಾರಣೇಶು ನೆಸೇತ್ ಸಮ್ಯಕ್ ಸಂಘಾತಂ ಇಲ್ಲಿ ಲಯ ಚಿಂತನೆ ಹೇಳಿದ್ದಾರೆ ಕಾರಣದಲ್ಲಿ ಕಾರ್ಯಗಳು ಕಾರಣದಲ್ಲಿ ಲಯ ಹೊಂದುವುದು ಪೃಥಿವಿ ಜಲದಲ್ಲಿ ಜಲ ತೇಜಸ್ಸಿನಲ್ಲಿ ಆ ದೇವತೆಗಳಿಗೂ ಲಯ ಉಂಟು ಜಲಾಭಿಮಾನಿ ದೇವತೆ ತೇಜೋಭಿಮಾನಿ ದೇವತೆಯಲ್ಲಿ ತೇಜೋಭಿಮಾನಿ ದೇವತೆ ವಾಯುಭಿಮಾನಿ ದೇವತೆಯಲ್ಲಿ ದೇವತೆಗಳಿಗೂ ಲಯ ಆ ಜಡ ಪದಾರ್ಥಗಳಿಗೆ ಕಾರ್ಯ ಕಾರಣದಲ್ಲಿ ಹೇಗೆ ಘಟ ಮಣ್ಣಿನಲ್ಲಿ ಸೇರುವಂತೆ ಕಾರ್ಯವಾದ ಪೃಥಿವಿ ಜಲದಲ್ಲಿ ಜಲ ತೇಜಸ್ಸಿನಲ್ಲಿ ಹೀಗೆಲ್ಲ ಕಾರ್ಯಪ್ರಪಂಚದ ಲಯ ಚಿಂತನೆ ಹೇಳಿದ್ದಾರೆ ಯಾರು ಮರಣಕಾಲದಲ್ಲಿ ಇದು ಸರಿಯಲ್ಲ ಆ ಲಯ ಆಗುವುದು ಪ್ರಳಯಕಾಲದಲ್ಲಿ ಈಗ ಲಯ ಆಗುವುದಿಲ್ಲ ಪ್ರಳಯಕಾಲದಲ್ಲಿ ಪೃಥಿವಿಗೆ ಜಲ ಜಲಗೆ ತೇಜಸ್ಸಿನ ಲಯ ಪ್ರತಿಯೊಬ್ಬರು ತಮ್ಮ ತಮ್ಮ ಮರಣಕಾಲದಲ್ಲಿ ಇದೆಲ್ಲ ಲಯ ಚಿಂತನೆ ಹೇಗೆ ಆವಾಗ ಲಯ ಆಗ್ತದೋ ಅಂತ ಕೇಳಿದರೆ ಲಯ ಆಗಬೇಕಾಗಿಲ್ಲ ಈ ರೀತಿ ಲಯವಾಗ್ತದೆ ಎಂಬಂಥ ಜ್ಞಾನ ಬೇಕು ಅವನಿಗೆ ಅದೇ ಜ್ಞಾನ ಮುಂದೆ ಪ್ರಳಯ ಕಾಲದಲ್ಲಿ ಯಾವ ರೀತಿ ದೇವತೆಗಳಿಗೆ ಲಯ ಜಡ ಪದಾರ್ಥಗಳಿಗೆ ಲಯ ಆ ಪ್ರಕಾರ ಅದನ್ನು ತಿಳ್ಕೊಂಡಿರಬೇಕು ಅಂತ ಇಷ್ಟೇ ಅರ್ಥ ಎಷ್ಟು ಯಾವಾಗ ತಮ್ಮ ಮುದ್ದಿತನ ಬಂತು ಕ್ರಿಯಾ ಮಾಡಲಿಕ್ಕೆ ಆಗೋದಿಲ್ಲ ಆಗ ಉಪವಾಸ ಮಾಡಿ ತನ್ನನ್ನು ಅಗ್ನಿಯಲ್ಲಿ ಇಟ್ಟು ಲಯ ಚಿಂತನೆ ಮಾಡಿ ಪ್ರಾಣ ಬಿಡಬೇಕು ಅಂದು ಅಂಥ ಕಾಯಿಲೆಯಲ್ಲ ಬಂದು ಇನ್ನೇನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಶರಭಂಗ ಋಷಿಗಳು ಹಾಗೆ ಮಾಡಿದ್ದಾರೆ ರಾಮನ ಮುಂದೆ ಅಗ್ನಿಗೆ ಬಿಟ್ಟು ದೇಹತ್ಯಾಗ ಮಾಡಿದ್ದಾರೆ ಆ ರೀತಿ ಕಾಯಿಲೆಯಲ್ಲ ಬಂದು ಮುದ್ದಿತನ ಬಂದು ಇನ್ನೇನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಆ ಘಟ್ಟಕ್ಕೆ ಬಂದಾಗ ಅವರು ಚಿಂತನೆ ಮಾಡಿ ಆಗ ಲಯ ಚಿಂತನೆ ಅಂದರೆ ಆಗ ಲಯ ಆಗ್ತೇ ಅಂತ ಅರ್ಥ ಅಲ್ಲ ಎಲ್ಲ ಪಂಚಭೂತಗಳಿಗೆ ಕಾರಣದಲ್ಲಿ ಲಯ ಆಗೇ ಇಲ್ಲ ಆಗುವುದನ್ನು ಅವನು ತಿಳ್ಕೊಳ್ಬೇಕು ಹೊರತು ಆಗಲೇ ಲಯ ಆಗ್ತದೆ ಪ್ರಳಯ ಆಗ್ತದೆ ಅಂತ ಭಾವಿಸಬಾರದು ಕಾರ್ಯಸ್ಯ ಕಾರಣಲಯ ಜ್ಞಾನ ಮಾತ್ರ ವಿಲಾಪನ ಕಾರಣದಲ್ಲಿ ಕಾರ್ಯವನ್ನು ಕಾರಣೇಶು ನಿಷೇಧ ಕಾರ್ಯ
ಕಾರ್ಯಗಳು ಕಾರಣದಲ್ಲಿ ಲಯ ಆಗ್ತದೆ ಅಂತ. ಲಯ ಮಾಡಬೇಕು, ಲಯ ಮಾಡುವುದಿಲ್ಲ. ಲಯವನ್ನು ಮಾಡುವುದು ಅಂದರೆ ಲಯದ ಚಿಂತನೆ ಮಾಡುವುದು ಅಂತ ಅರ್ಥ. ಕಾರ್ಯಗಳಿಗೆ ಕಾರಣದಲ್ಲಿ ನೆಸೆಯಿತು, ಕಾರ್ಯಗಳನ್ನು ಕಾರಣದಲ್ಲಿ ಲೀನಗೊಳಿಸಬೇಕು. ಲೀನಗೊಳಿಸಲಿಕ್ಕೆ ಇವನು ಯಾವ ಅಧಿಕಾರ? ಅದು ಪರಮಾತ್ಮನ ಮಾಡಬೇಕು. ಇವನು ಕಾರ್ಯಪದಾರ್ಥಗಳನ್ನು ಕಾರಣದಲ್ಲಿ ಲೀಲಗೊಳಿಸುವ ಶಕ್ತಿ ಇವನಿಗೆ ಉಂಟು. ಚಿಂತನೆ ಅಲ್ಲಿ ಹಾಗಿಲ್ಲ, ನೆಸೆಯಿತು. ಕಾರ್ಯಗಳನ್ನು ಕಾರಣದಲ್ಲಿ ಲೀನಗೊಳಿಸಬೇಕು ಅಂತ. ಲೀನಗೊಳಿಸುವುದಲ್ಲ, ಲೀನಗೊಳಿಸುವನು ಪರಮಾತ್ಮ, ಅದು ಕೂಡ ಪ್ರಳಯಕಾಲದಲ್ಲಿ. ಈಗ ಲೀನಗೊಳಿಸುವುದಲ್ಲ, ಲಯವಾಗ್ತದೆ ಅಂತ ತಿಳ್ಕೊಳ್ಳಬೇಕು ಅಂತ. ಅದನ್ನು ಆಚಾರ್ಯ ಭ್ರಮೆ ಬರುವುದು. ಈಗ ಕಾರ್ಯಗಳಿಗೆ ಕಾರಣದಲ್ಲಿ ಲಯ ಹೇಗೆ? ಕಾರ್ಯಗಳನ್ನು ಕಾರಣದಲ್ಲಿ ಲೀನಗೊಳಿಸಬೇಕು ಅಂತ ಹೇಳ್ತಾರೆ. ಲೀನಗೊಳಿಸುವುದು ಹೇಗೆ? ಈಗ ಪ್ರಳಯವೋ ಮತ್ತು ಇವನು ಲೀನಗೊಳಿಸುವನೋ, ಆ ವಾಕ್ಯಕ್ಕೆ ಹೇಗೆ ಅರ್ಥ? ಈಗ ನಿಶ್ಚಯತೆ ಅಂದರೆ ಅವನು ಲೀನಗೊಳಿಸುವುದಲ್ಲ, ಲೀಯ ಆಗ್ತದೆ ಅಂತ ತಿಳ್ಕೊಳ್ಬೇಕು ಅಂತ. ಅದನ್ನು ಆಚಾರ್ಯ ಕಾರ್ಯಸ್ಯ ಕಾರಣಲಯ ಜ್ಞಾನ ಮಾತ್ರ ಮೀಲಾಪರ. ಕಾರ್ಯಕ್ಕೆ ಕಾರಣದಲ್ಲಿ ಲಯ ಆಗ್ತದೆ ಅಂತ ತಿಳ್ಕೊಳ್ಳೋದಿಷ್ಟೇ. ಅದನ್ನು ಹೇಳ್ತಾರೆ, ಅಪ್ಸು ಕ್ಷಿತಿ, ಜಲಾಭಿಮಾನಿ ದೇವತೆಯನ್ನು, ಪೃಥ್ವಿ ಅಭಿಮಾನಿ ದೇವತೆಯನ್ನು, ಜಲಾಭಿಮಾನಿ ದೇವತೆಯನ್ನು, ಜಲಾಭಿಮಾನಿ ದೇವತೆಯನ್ನು ಜ್ಯೋತಿಷ್ಯನಲ್ಲಿ, ಅದನ್ನು ವಾಯುನಲ್ಲಿ, ಆಮೇಲೆ ಆಕಾಶದಲ್ಲಿ ಆಕಾಶಾಭಿಮಾನಿಯಲ್ಲಿ, ಕೂಟಸ್ಥೆ ತಚ್ಚ ಮಹತಿ ತದ ಅವ್ಯಕ್ತಿ ಅಕ್ಷರಿಚಿ ತತ್ ಎಂಬುದಾಗಿ. ಆಮೇಲೆ ಅಪ್ಸು ಮನಃ ಚಂದ್ರಿ ಬುದ್ಧಿಂ ಕವು, ಬುದ್ಧಿಯನ್ನು ಆಮೇಲೆ ಮನಸ್ಸು, ಮನಸ್ಸನ್ನು ಚಂದ್ರನಲ್ಲಿ, ಬುದ್ಧಿಯನ್ನು ಕವಿಯಲ್ಲಿ. ಕವಿ ಅಂದರೆ ಯಾರು? ಬೃಹಸ್ಪತಿ. ಆಮೇಲೆ ಇಲ್ಲಿ ಕವಿ ಅಂತ ಉಂಟು, ಬುದ್ಧಿಯನ್ನು ಕವಿಯಲ್ಲಿ ಅಂತ. ಕವಿ ಅಂದರೆ ಸಾಮಾನ್ಯವಾಗಿ ಶುಕ್ರಾಚಾರ್ಯರು ಕವಿ ಅಂತ. ಇಲ್ಲಿ ಶುಕ್ರಾಚಾರ್ಯ ಅಲ್ಲ, ಬೃಹಸ್ಪತಿ. ಅದಕ್ಕೋಸ್ಕರ ಕವು ಪರೆ ಅಂತ, ಶ್ರೇಷ್ಠ ಕವಿ ಅದು ಶುಕ್ರಾಚ ಗುರು ಅಲ್ಲಿ ಬುದ್ಧಿಭಿಮಾನಿಯನ್ನು. ಹಾಂ, ಅಲ್ಲಿ ಅವರಿದ್ದಾರೆ, ಕೆಳಗಿನವರಿದ್ದಾರೆ, ತಾರತಮ್ಯ ಪ್ರಕಟಿಸಿಕೊಳ್ಳಿ. ಬುದ್ಧಿ ಅಭಿಮಾನಿ ಯಾರು ಅಂತ ಇಲ್ಲಿ ಬರೆದಿಲ್ಲ, ಅದೇ ನಾನು ನೋಡಿದೆ. ಬುದ್ಧಿಯನ್ನು ಪರೇ ಕವು ಬೃಹಸ್ಪತಿಯಲ್ಲಿ ಅಂತರ್ಥ. ಕವಿ ಅಂದರೆ ಆಚಾರ್ಯ ಹೇಳ್ತಾರೆ, ಪರಹ ಕವಿ ಬೃಹಸ್ಪತಿ ಚಂದ್ರನಲ್ಲಿ, ಬುದ್ಧಿಂ ಬೋಧಿ ಕವು, ಬುದ್ಧಿಯನ್ನು ಬುದ್ಧಾಭಿಮಾನಿ ದೇವತೆಯನ್ನು ಬೃಹಸ್ಪತಿಯಲ್ಲಿ ಲಯ, ಹೊರತು ಶುಕ್ರಾಚಾರ್ಯರಲ್ಲ. ಕರ್ಮಾಣಿ ಅಧ್ಯಾತ್ಮನ ರುದ್ರೆ ಇದು ಅಸಮ್ಮತಾಕಿನ ಸತ್ವೇನ ಚಿತ್ತಂ ಕ್ಷೇತ್ರಜ್ಞೆ ಗುಣೇಹಿ ವೈಕಾರಿಕಂ ಪರೆ. ಸತ್ವವನ್ನು ಚಿತ್ತಂ ಸತ್ವೇನ, ಚಿತ್ತಕ್ಕೆ ಚಿತ್ತಂ ಕ್ಷೇತ್ರಜ್ಞೆ, ಚಿತ್ತವನ್ನು ಕ್ಷೇತ್ರಜ್ಞನಲ್ಲಿ ಪರಮಾತ್ಮನ ಲಯ ಅಂತ. ಚಿತ್ತಾಭಿಮಾನಿ ರುದ್ರ, ರುದ್ರನಿಗೆ ಬ್ರಹ್ಮದೇವರ ದ್ವಾರಾಲಯ ಸಾಕ್ಷಾತ್ ಅಲ್ಲ. ಅದಕ್ಕೋಸ್ಕರ ಚಿತ್ತಂ ಹಿರಣ್ಯಗರ್ಭೇತು ವಿಲಾಪ್ಯ ಪರಮಾತ್ಮನ ಲಾಪಯಿತು, ಅದು ಇಟ್ಟುಕೊಳ್ಬೇಕು. ಚಿತ್ತವನ್ನು ಚಿತ್ತಾಭಿಮಾನಿಯನ್ನು ಪರಮಾತ್ಮನಲ್ಲಿ ಲಯ ಅಂತ ನೇರವಾಗಿ ಅಲ್ಲ, ಬ್ರಹ್ಮದೇವರ ದ್ವಾರ. ಚಿತ್ತಂ ಹಿರಣ್ಯಗರ್ಭೇತು ವಿಲಾಪ್ಯ ಪರಮಾತ್ಮನ ಲಾಪಯಿತು. ಕ್ಷೇತ್ರಜ್ಞ ಅಂದರೆ ಪರಮಾತ್ಮ, ಕ್ಷೇತ್ರಜ್ಞ ಅಂದರೆ ನಾರಾಯಣ. ಆ ಪರಮಾತ್ಮನೇ ಲಯ, ಸಾಕ್ಷಾತ್ ಅಲ್ಲ. ರುದ್ರನಿಗೆ ಬ್ರಹ್ಮನಲ್ಲಿಯೇ ಲಯ, ಬ್ರಹ್ಮನಿಗೆ ಪರಮಾತ್ಮನೇ ಲಯ ಎಂಬುದಾಗಿ ಈ ರೀತಿ
ಲಯ ಚಿಂತನೆಯನ್ನು ಮೃತಿಕಾಲದಲ್ಲಿ ಆ ಜಡ ಪದಾರ್ಥಗಳಿಗೆ ಜಡದಲ್ಲಿಲ್ಲಯ, ಕಾರ್ಯವಾದ ಜಡ ಪದಾರ್ಥಕ್ಕೆ ಕಾರಣದಲ್ಲಿಲ್ಲಯ, ಅಭಿಮಾನಿ ದೇವತೆಗಳಿಗೆ ಅದರ ಮೇಲಿನ ಪದಾರ್ಥದ ಅಭಿಮಾನಿ ದೇವತೆಗಳಲ್ಲಿ ಲಯ ಚಿಂತನೆ ಮಾಡಬೇಕು. ಲಯ ಅಲ್ಲ ಲಯ ಚಿಂತನೆ. ಇತ್ಯಕ್ಷರತೆಯ ಆತ್ಮಾನಂ ಚನ್ಮಾತ್ರ ಮಹಶೇಷದ ಜ್ಞಾತ್ವ ಪರಮಾತ್ಮ ಜ್ಞಾನವೊಂದು ಅದ್ವಯ. ಅದ್ವಯ ಅಂದ್ರೇನು? ಎರಡನೇ ವಸ್ತು ಇಲ್ಲ ಅಂತ ಅರ್ಥಲ್ಲ, ಇನ್ನೊಂದರ ಸ್ಮರಣೆ ಇಲ್ಲ, ಏಕಾಗ್ರತೆಯೇ ಪರಮಾತ್ಮ ಚಿಂತನೆ. ಅದ್ವಯ ತತ್ ಆತ್ಮಾನ ಅಂದರೆ ಪರಮಾತ್ಮಾನಂ, ಅಕ್ಷರತೆಯ ಆತ್ಮಾನಂ ಜ್ಞಾತ್ವ, ಚೈತನ್ಯ ಸ್ವರೂಪಿಯಾದ ಪರಮಾತ್ಮನನ್ನು ತಿಳ್ಕೊಂಡು ಅದ್ವಯ. ಪರಮಾತ್ಮ ಸ್ಮರಣೆ ಮಾಡುವಾಗ ಬೇರೆ ಸ್ಮರಣೆಯೇ ಇಲ್ಲ. ದಗ್ಧಯೋ ನೀರುವ ಅನಲ, ಬೆಂಕಿಯ ಅರಣಿ, ಅರಣಿಯಲ್ಲಿ ಬೆಂಕಿ ಉಂಟು, ಕಟ್ಟಿಗೆ ಉಂಟು, ಕಟ್ಟಿಗೆ ಹೋಯಿತು, ಬೆಂಕಿ ಏನಾಗುವುದು? ನಿಷ್ಕ್ರಿಯ. ಅದರಂತೆ ಇವನು ಆವಾಗ ಯಾವ ಬಾಹ್ಯ ವ್ಯಾಪಾರ ಮಾಡುವುದಿಲ್ಲ, ಪರಮಾತ್ಮನಲ್ಲಿ ಮಗ್ಗನಾಗಿ. ಕಟ್ಟಿಗೆ ನಷ್ಟವಾದರೆ, ಕಟ್ಟಿಗೆ ನೀರು ಹಾಕಿದರೆ ಬೆಂಕಿ ಉಳಿಯುತ್ತದ? ಅದರಂತೆ ಇವನು ಭಗವಂತನಲ್ಲಿ ಮನಸ್ಸು ಮಗ್ನವಾದಾಗ ಲೌಕಿಕ ವ್ಯಾಪಾರ ಇರುವುದೇ ಇಲ್ಲ, ಏಕಾಗ್ರತೆಯಿಂದ ಪರಮಾತ್ಮನನ್ನೇ ಚಿಂತಿಸ್ತಾನೆ, ಉಳಿದ ವಿಷಯಗಳ ವ್ಯಾಪಾರವೇ ಅವನಿಗೆ ಇರುವುದಿಲ್ಲ ಎಂಬ ಅರ್ಥದಲ್ಲಿ ಅದ್ವಯಾಥ ವಿರಮೇತ್ ದಗ್ಧಯೋನಿರುವ ಅನಲ. ಹೊರತು ಬೌದ್ಧರಾಗೆ ಆತ್ಮ ದೀಪನಂದಿ ಹೋದಂತೆ ಆತ್ಮನಾಶ ಅಂತ ಅರ್ಥ ಅಲ್ಲ. ವಿರಮೇತ್ ಅಂದರೆ ಅವನು ಆವಾಗ ಪರಮಾತ್ಮನಲ್ಲಿ ಮಗ್ನನಾಗಿ ವಿರಮೇತ್, ಲೌಕಿಕ ವ್ಯಾಪಾರದಲ್ಲಿ ಉಳಿಯುವುದಿಲ್ಲ. ಹೇಗೆ ಕಟ್ಟಿಗೆ ನಷ್ಟವಾದರೆ, ಕಟ್ಟಿಗೆ ಇಲ್ಲ ಅಂತಾದರೆ ಬೆಂಕಿ ಹೇಗೆ ಉಳಿಯುವುದಿಲ್ಲವೋ ಅಥವಾ ನಿಷ್ಕ್ರಿಯವಾಗ್ತದೋ, ಅಥವಾ ಕಟ್ಟಿಗೆ ದಗ್ಧವಾದರೆ ಬೆಂಕಿ ಪ್ರಜ್ವಲಿಸುವುದೇ ಇಲ್ಲ, ಹಾಗೆ ಇರ್ತದೆ ಬೆಂಕಿ. ಕಟ್ಟಿಗೆ ಚೆನ್ನಾಗಿದ್ದರೆ ಮಾತ್ರ, ಕಟ್ಟಿಗೆ ಪೂರ್ತಿ ಸುಟ್ಟು ಹೋದರೆ ಉರಿತಾ ಇರಬೇಕು, ಪೂರ್ತಿ ಕಟ್ಟಿಗೆ ಸುಟ್ಟು ಹೋಯಿತು ಮತ್ತು ಬೆಂಕಿ ಉಂಟಾ? ಮತ್ತು ಬೆಂಕಿ ಇಲ್ಲ, ಅದು ಸ್ತಬ್ಧವಾಗಿರ್ತದೆ. ಅದರಂತೆ ಈ ಪರಮಾತ್ಮನಲ್ಲಿ ಮಗ್ನನಾದರೆ ಆ ಕಟ್ಟಿಗೆ ಪೂರ್ತಿ ಸುಟ್ಟು ಹೋದಾಗ ಬೆಂಕಿ ಹೇಗೆ ನಿಷ್ಕ್ರಿಯ ಆಗ್ತದೋ ಅದರಂತೆ ಅವನ ಮನಸ್ಸು ನಿಷ್ಕ್ರಿಯವಾಗ್ತದೆ, ಬಾಹ್ಯ ವ್ಯಾಪಾರದಲ್ಲಿ ತೊಡಗುವುದಿಲ್ಲ ಅಂತ ಅರ್ಥ. ಜ್ಞಾತ್ವ ಅದ್ವಯೋಥ ವಿರಮೇತ್ ದಗ್ಧಯೋನಿ ನ ಹರಿಂ ಸ್ಮರತ ಕೃತ್ಯಂ. ಪರಮಾತ್ಮ ಸ್ಮರಣೆ ಮಾಡುವವರಿಗೆ ಕೃತ್ಯ, ಬಾಹ್ಯ ವ್ಯಾಪಾರವೇ ಇಲ್ಲ, ದಗ್ಧೆಯಿಂದನೇ ಹುತಾಶವತೆ. ಕಟ್ಟಿಗೆಲ್ಲ ಸುಟ್ಟು ಹೋದ ಬೆಂಕಿ ಯಾವ ರೀತಿ ಜ್ವಲಿಸುವುದಿಲ್ಲವೋ, ಪರಮಾತ್ಮನಲ್ಲೇ ಮಗ್ನನಾದ ಜೀವನು ಎಲ್ಲ ಬಾಹ್ಯ ವ್ಯಾಪಾರವನ್ನು ಬಿಡ್ತಾನೆ ಎಂಬುದಾಗಿ ಕರೆಕರ್ತ. ಇಲ್ಲಿ ಸಪ್ತಮಸ್ಕಂಧ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಇದು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಎಲ್ಲರ ವ್ಯಾಪಾರ ಹೇಳುವಾಗ ಅಂಥ ವಾನಪ್ರಸ್ಥರು ಯಾವ ರೀತಿ ಕೊನೆಗೆ ಆಯಸ್ಸು ಮುಗಿಲಿಕ್ಕೆ ಬಂತು, ವಾರ್ಧಕ್ಯ ಬಂತು, ಆವಾಗ ಲಯ ಚಿಂತನೆ ಮಾಡಿ ಮಾಡಬೇಕು ಅಂತ ಹೇಳಿದರು. ಇದು ಯಾರದು ಅಂದರೆ ಆಗ ಧ್ಯಾನ ಮಾಡಬೇಕು, ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು, ಲಯ ಚಿಂತನೆ ಮಾಡಿ ಭಗವದ್ ಧ್ಯಾನ ಮಾಡಬೇಕು. ಭಗವದ್ ಧ್ಯಾನ ಮಾಡುವಾಗ ಉಳಿದ ಎಲ್ಲ ವ್ಯಾಪಾರ ಸ್ತಬ್ಧವಾಗ್ತದೆ, ಕಟ್ಟಿಗೆ ಪೂರ್ತಿ ಸುಟ್ಟು ಹೋದರೆ ಬೆಂಕಿಯಂತೆ ನಿಷ್ಕ್ರಿಯನಾಗಿ ಇತರ ವ್ಯಾಪಾರ ಇಲ್ಲದೆ ಕೇವಲ ಭಗವಂತನಲ್ಲಿ ಮಗ್ನನಾಗಿ ಇರ್ತಾರೆ ಅಂತ. ಇವತ್ತು ಸುಧಾ ಪಾಠ ಇಲ್ಲ, ಸ್ವಲ್ಪ ಬೇಗ ಪೂಜೆ ಆಗಬೇಕಾಗಿದೆ, ಸುಧಾ ಪಾಠ ಇಲ್ಲ, ಒಂದು ಪಾಠ.